ನಮ್ಮ ಮೈಸೂರು ಬರ್ತಾ ಬರ್ತಾ ಯಾಕೋ ಬ್ಯಾಂಗ್ಳೂರ್ ತರ ಆಗ್ತದೆ ಎಷ್ಟು ಟ್ರಾಫಿಕ್ ಅಂದ್ರೆ ಬೆಳಗ್ಗೆ ಟೆನ್ ಓ ಕ್ಲಾಕ್ ಕಾರೇ ಡ್ರೈವ್ ಮಾಡೋಕ್ ಆಗ್ತಾ ಇಲ್ಲ ಈಗ ಹಿಂದ್ಗಡೆ ಕೂತಿರ್ತಾರೆ ಅನ್ಕೊಳ್ಳಿ ಹಂಪಲೆಲ್ಲ ಸ್ವಲ್ಪ ಜೋರಾಗಿ ಆರ್ಸಿದ್ರೆ ಒಳಗಡೆ ಕುಕ್ಕುತ್ತೆ ಹಿಂದೆ ಒಂದು ಕ್ವಶನ್ ಎರಡು ಥಾರ್ ಬೇಕಾ ಇಲ್ಲ ಒಂದು ಸ್ಕಾರ್ಪಿಯೋ ಏನ್ ಬೇಕಾ ಸ್ಕಾರ್ಪಿಯೋ ಏನ್ ಬೇಕು ಒಂದು ಫಾರ್ಚುನರ್ ಗಿಂತ ಜಾಸ್ತಿ ಫೀಚರ್ಸ್ ಇದೆ ಕಾರಲ್ಲಿ ಅಲ್ಲೊಂದು ಮತ್ತೊಂದು ಥಾರ್ ಇನ್ನೊಂದು ಥಾರ್ ಮೂರ್ ಕಲರ್ ತಾರ್ ಇದೆ ಸೊ ಸ್ಕಾರ್ಪಿಯೋ ಸ್ಟೇರಿಂಗ್ ವೀಲ್ ಏನ್ ನೋಡ್ತಾ ಇದ್ರ ಒಂದು ಬೆರಳಲ್ಲಿ ರೊಟೇಟ್ ಮಾಡಬಹುದು ಅಷ್ಟು ಸ್ಮೂತ್ ಆಗಿದೆ ಸೊ ಹೈ ಗೈಸ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಇವತ್ತು ಸ್ಕಾರ್ಪಿಯೋ ರಿವ್ಯೂ ಮಾಡ್ತಾ ಇಲ್ಲ ಇನ್ಸ್ಟೆಡ್ ಆಫ್ ದಟ್ ಒಳ್ಳೆ ಲಾಂಗ್ ಡ್ರೈವ್ ತಗೊಂಡೋಗಿ ಅಂದ್ರೆ ಆರ್ ಎಸ್ ಬ್ಯಾಕ್ ವಾಟರ್ಸ್ ಅಲ್ಲಿ ಆಫ್ ರೋಡಿಂಗ್ ಮಾಡೋಣ ಆಫ್ ರೋಡಿಂಗ್ ಮಾಡಿ ನಾನು ಎಕ್ಸ್ಪೀರಿಯನ್ಸ್ ಏನಾದ್ರು ಶೇರ್ ಮಾಡ್ತೀನಿ ಗೋ ಟೈಮ್ ಟು ಡ್ರೈವ್ ದಿಸ್ ಬೀಸ್ಟ್ ಹೋಗೋಣ ಬನ್ನಿ ನಿಜ ಹೇಳಲ್ಲ ನಾನು ಈ ಕಾರ್ ಡೈರೆಕ್ಟ್ ಆಗಿ ಫಾರ್ಚುನರ್ ಕಾಂಪಿಟೇಟ್ ಮಾಡುತ್ತೆ ಯಾರ್ಯಾರೆಲ್ಲ ಫಾರ್ಚುನರ್ ಆಸೆ ಇದೆ ಬಟ್ ನನ್ನ ಹತ್ರ ಬಜೆಟ್ ಇಲ್ಲ ಅನ್ನೋರು ಈ ಕಾರಿಗೆ ಆರಾಮಾಗಿ ಹೋಗ್ಬೋದು ಫೋರ್ ಇಂಟು ಫೋರ್ ಇದೆ ಬಾಡಿ ಒನ್ ಫ್ರೇಮ್ ಚಾಸ್ತಿ ಅಂಡ್ ಆ ಲೆವೆಲ್ ಆಫ್ ಡ್ರೈವಿಂಗ್ ಏನಿದೆ ಆ ಪ್ಲೇಜರ್ ನಿಮಗೆ ಈ ಕಾರ್ ಸಿಗದಂತ ಗ್ಯಾರಂಟಿ ಸೊ ಈ ಕಾರ್ ಯಾಕೆ ಬಿಗ್ ಡ್ಯಾಡಿ ಆಫ್ ಎಸ್ ಯು ವೀಸ್ ಅಂತ ಕರೀತಾರೆ ಅಂತ ನನಗೆ ಇವತ್ತು ಗೊತ್ತಾಯಿತು ರಿಯಲಿ ಅ ಡಿಸರ್ವಿಂಗ್ ಟ್ರೂ ಎಸ್ ಯು ವಿ ನಮ್ಮ ಇಂಡಿಯನ್ ರೋಡ್ಸ್ಗೆ ಯಾವ ಥರ ಬೇಕು ಆ ಥರ ಮಾಡಿದ್ರೆ ಆ್ಯಂಡ್ ಹೇಳಿದ್ನಲ್ಲ ನಮ್ಮ ಇಂಡಿಯನ್ ರೋಡ್ಸ್ ಯಾವಾಗಲೂ ಸರಿ ಇರಲ್ಲ ಎಲೆಕ್ಷನ್ ಟೈಮಲ್ಲಿ ಮಾತ್ರ ಕರೆಕ್ಟಾಗಿ ಸರಿ ಮಾಡಿರ್ತಾರೆ ಈ ಗ್ರಾಬ್ ಹ್ಯಾಂಡಲ್ ಇಟ್ಕೊಂಡು ಒಳಗಡೆ ಕೂತ್ಕೊತಿರಲ್ಲ ಆ ಫೀಲಿಂಗೇ ಬೇರೆ ಆ್ಯಂಡ್ ಇನ್ನೊಂದು ಎಷ್ಟೊಂದು ಜನರಿಗೆ ಕಾರ್ ಬಗ್ಗೆ ಗೊತ್ತಿಲ್ಲರೋ ವಿಚಾರ ಏನಂದರೆ ಇದಕ್ಕೆ ಕಾಂಪಿಟೇಟರ್ಸ್ ಇಲ್ಲ ಮಾರ್ಕೆಟಲ್ಲಿ ಅಲ್ಲಿ ದಿಸ್ ಇಸ್ ದ ಓನ್ಲಿ ಕಾರ್ ಟು ಗೆಟ್ ಬಾಡಿ ಒನ್ ಫ್ರೇಮ್ ಜಾಸ್ತಿ ಇನ್ ದ ಸೆಗ್ಮೆಂಟ್ ಸೊ ಅದಿದ್ರೆ ಏನಂದರೆ ಈ ಥರ ಆಫ್ ರೋಡಿಂಗ್ ಎಲ್ಲ ಬಂದಾಗ ನೀವು ತಲೆ ಕೆಡ್ಸ್ಕೊಳ್ಳೋ ನೆಸೆಸಿಟಿನೇ ಇಲ್ಲ ಮೋರ್ ದೆನ್ ದಟ್ ಈ ಕಾರಲ್ಲಿ ಫೋರ್ ಇಂಟು ಫೋರ್ ಇದೆ ಲಿವರ್ ನೀವು ನೋಡ್ತಿರ್ಬೋದು ಅವಾಗಲೇ ಹೇಳಿದ್ನಲ್ಲ ಸೊ ನಿಮಗೆ ಫೋರ್ ಹೈ ಫೋರ್ ಲೋ ಆಪ್ಷನ್ಸ್ ಇದೆ ಆ್ಯಂಡ್ ಮಲ್ಟಿಪಲ್ ಟೆರೇನ್ ಸ್ನೋ ಡೆಸರ್ಟ್ ಅದೆಲ್ಲ ಇದೆ ಸೊ ನಾವು ಬರಬೇಕಾದ್ರೆ ಆ್ಯಕ್ಚುಲಿ ಆ ಕಡೆ ರೀಸನ್ಗೆಲ್ಲ ಹೋಗಿ ಬಂದ್ವಿ ಅವಾಗ ಏನಾಯಿತು ಅಂದರೆ ಕಾರ್ ಸ್ವಲ್ಪ ಸ್ಟ್ರಕ್ ಆಯಿತು ಇರೋಫ್ಯಾಕ್ಟ್ನ ನಾನು ಹೇಳಬೇಕು ಅಂದರೆ ಟೂ ವೀಲ್ ರೈವಲ್ಲಿ ಇತ್ತು ಅಂದರೆ ಹಿಂದ್ಗಡೆ ವೀಲ್ ಏನಿತ್ತು ರೊಟೇಷನ್ ಸ್ಟಾರ್ಟ್ ಆಯ್ತು ಕಾರ್ ಸಿಗಾಕೋದು ಬರಲಿಲ್ಲ ಆಚೆ ಜಸ್ಟ್ ಕ್ಲಿಕ್ ಆಫ್ ಒನ್ ಬಟನ್ ಫೋರ್ ವೀಲ್ ಹೈಗಾಗ್ತದೆ ಅಲ್ಲಿ ಫೋರ್ ಡಬ್ಲ್ಯೂ ಎಚ್ ಅಂತಿದ್ದಲ್ಲ ಅದು ಆನ್ ಮಾಡಿ ಒಂದು ಸೆಕೆಂಡ್ ಸ್ವಲ್ಪ ಆಕ್ಸಲೇಟರ್ ಪ್ರೆಸ್ ಮಾಡಿದ ತಕ್ಷಣ ಗಾಡಿ ಆಚೆ ಬಂತು ಸೊ ಆ ಫೀಚರ್ ಏನಿದೆ ನಿಮಗೆ ಈ ಸೆಗ್ಮೆಂಟಲ್ಲಿ ಯಾವ ಗಾಡಿ ಬರಲ್ಲ ಅಂಡ್ ಸ್ಟ್ರೆಸ್ಲೆಸ್ ಕಾರ್ ಇದು ಎಲ್ಲಿ ಬೇಕಾದ್ರೂ ತಗೊಂಡು ಹೋಗ್ಬೋದು ಆ್ಯಂಡ್ ನಿಮಗೆ ಫಿಯರ್ ಅನ್ನೋದು ಇಲ್ಲಿ ತಗೊಂಡೋದಾಗ ಏನಾದ್ರು ಆದರೆ ಏನು ಅಂತ ಇಲ್ಲಿ ಓಪನ್ ಮಾಡಬೇಕಾಗುತ್ತೆ ಸೊ ಮ್ಯಾಜಿಕ್ ಆ್ಯಂಡ್ ಲಾಜಿಕ್ ಇಲ್ಲೇ ಇರೋದು ಇಂಜಿನ್ ಸ್ಟಾಲಿನ್ ಎಮ್ ಹಾಕ್ ಅಂತಿದೆ ಅಂದರೆ ಡೀಸೆಲ್ ಆ್ಯಂಡ್ ಪೆಟ್ರೋಲ್ ಎರಡು ಟರ್ಬೋ ಚಾರ್ಜ್ ಡೀಸೆಲ್ ಅಂತೂ ನನಗೆ ತುಂಬ ಇಷ್ಟ ಆಯಿತು ನಿಮಗೆ ಫೋರ್ ವೀಲ್ ಡ್ರೈವ್ ಬೇಕು ಅಂದರೆ ಡೀಸೆಲ್ಗೆ ಹೋಗಬೇಕು ಪೆಟ್ರೋಲಲ್ಲಿ ಫೋರ್ ವೀಲ್ ಡ್ರೈವ್ ಬರಲ್ಲ ಸೊ ನಿಮಗೆ ಅಪ್ರಾಕ್ಸಿಮೆಟ್ಲಿ ಒನ್ ಸೆವೆಂಟಿ ತ್ರೀ ಬಿ ಎಚ್ ಇದೆ ಫೋರ್ ಹಂಡ್ರೆಡ್ ನ್ಯೂಟನ್ ಮೀಟರ್ಸ್ ಆಫ್ ಟಾರ್ಕ್ ಒಳ್ಳೆ ಪಿಕಪ್ ಸಿಗುತ್ತೆ ಮಾತ್ರ ಯಾವುದೇ ಇಂಕ್ಲೈನಲ್ಲಿ ಇರಲಿ ಯಾವುದಾದ್ರೂ ಆಫ್ ರೋಡಿಂಗ್ ಮಾಡಬೇಕು ಏನು ಪ್ರಾಬ್ಲಮ್ ಇಲ್ಲ ಸೊ ಗ್ರೌಂಡ್ ಕ್ಲಿಯರೆನ್ಸ್ ಬಂದು ಟೂ ಹಂಡ್ರೆಡ್ ಆ್ಯಂಡ್ ನೈನ್ ಎಮ್ ಎಮ್ ಸೊ ಈ ಥರಲ್ಲಿ ಕೂತಿರೋರ್ಗೆ ಬಂದು ಈ ಕಾರಲ್ಲಿ ಕೂರಿಸಿದ್ರೆ ಗ್ಯಾರಂಟಿ ಅವ್ರು ಪರ್ಚೇಸ್ ಮಾಡೋದಂತೂ ಫಿಕ್ಸು ಲೆಗ್ ರೋಮ್ ನೀರು ಈ ಹೈಟ್ ನನ್ನ ನಾನೇ ಸಿಕ್ಸ್ ಫೀಟ್ ಇದ್ದೀನಲ್ಲ ಸೊ ಏನು ಪ್ರಾಬ್ಲಮ್ ಇಲ್ಲ ಮೇಲ್ಗಡೆ ನೋಡ್ತಿರ್ಬೋದು ಸೊ ಹೈ ಹೈಫಿಎಲ್ ಕನ್ನಡ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಯಾಕೆಂದರೆ ಇದೇ ಥರ ಕಾರ್ಗಳನ್ನ ನನ್ನ ಚಾನಲಲ್ಲಿ ನಾನು ಕನ್ನಡದಲ್ಲಿ ರಿವ್ಯೂ ಮಾಡ್ತಾ ಇರ್ತೀನಿ ಆ್ಯಂಡ್ ಯಾವುದೇ ಹೊಸ ಕಾರ್ ಲೇಟೆಸ್ಟ್ ಲೇಟೆಸ್ಟಾಗಿ ನನ್ನ ಚಾನಲಲ್ಲಿ ನಿಮಗೆ ಅಪ್ಡೇಟ್ ಸಿಗ್ತಾ ಇರುತ್ತೆ ಸೊ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಇನ್ಸ್ಟಾಗ್ರಾಮ್ ನ ಚೆಕ್ ಮಾಡೋದನ್ನು ಮರಿಬೇಡಿ ಆ್ಯಂಡ್ ಕಾರ್ ಇಂಪ್ರೂವ್ಮೆಂಟ್ ಬೇಲ್ಬೇಕು ಅಂದರೆ ಸಸ್ಪೆನ್ಷನ್ ಆಫ್ ದ ಕಾರ್ ಇಷ್ಟೊತ್ತು ನಾನು ಡ್ರೈವ್ ಮಾಡಿದ್ನಲ್ಲ ನನಗೆ ಸ್ವಲ್ಪ ಬೌನ್ಸಿ ಸಸ್ಪೆನ್ಷನ್ ಅನ್ನಿಸ್ತು ಹೆಂಗೆ ಹೇಳೋದು ಅಂದರೆ ಈಗ ಹಿಂದ್ಗಡೆ ಕೂತಿರ್ತಾರೆ ಅಂದ್ಕೊಳ್ಳಿ ಹಂಪಲೆಲ್ಲ ಸ್ವಲ್ಪ ಜೋರಾಗಿ ಆರಿಸಿದ್ರೆ ಒಳಗಡೆ ಕುಕ್ಕುತ್ತೆ ಹಿಂದೆ ಮೂಮೆಂಟ್ ಜಾಸ್ತಿ ಇದೆ ಮೇ ಬಿ ಅದು ನನಗೆ ಫೀಲ್ ಆಗಿರ್ಬೋದು ದಟ್ ಮೆ ನಾಟ್ ಬಿ ಅ ಪ್ರಾಬ್ಲಮ್ ಬಟ್ ಏನಂದರೆ ಈಗ ಆಫ್ ರೋಡಿಂಗ್ ವೆಹಿಕಲ್ಸ್ ಅಂದಮೇಲೆ ಈ ಸಸ್ಪೆನ್ಷನ್ ಗ್ಯಾಪ್ ಆಮೇಲೆ ಮೂಮೆಂಟ್ ಏನಿರುತ್ತೆ ಜಾಸ್ತಿ ಇರುತ್ತೆ ಸೊ ಅದು ರೀಸನ್ ಇರ್ಬೋದು ಸೊ ಫ್ರಂಟ್ ಫೇಷಿಯಾ ನೋಡಿದ್ರೆ ಸೇಮ್ ಟು ಸೇಮ್ ಒಂದು ಎಸ್ ಯು ವಿ ಸ್ಟ್ಯಾಂಡ್ಸ್ ಅನ್ನೋದು ಈ ಕಾರಲ್ಲಿ ಇದ್ದೇ ಇದೆ ಸೊ ಫ್ರಂಟಲ್ಲಿ ಪ್ರೊಜೆಕ್ಟರ್ ಹೆಡ್ಲ್ಯಾಂಸ್ ಕೊಟ್ಟಿದ್ದಾರೆ ಡಿ ಆರ್ ಎಲ್ಸ್ ಇದೆ ಕೆಳಗಡೆನು ಸ್ವಲ್ಪ ಡಿಯರ್ ಇದೆ ವಿತ್ ಫಾಗ್ ಲ್ಯಾಂಪ್ ಅಂಡ್ ಎರಡು ಪಾರ್ಕಿಂಗ್ ಸೆನ್ಸರ್ಸ್ ಕೊಟ್ಟಿದ್ದಾರೆ ಈಗ ಪ್ರೈಸಿಂಗ್ ವಿಚಾರಕ್ಕೆ ಬಂದರೆ ಮಹೇಂದ್ರ ಸ್ಕಾರ್ಪಿಯೋ ಬೇಸಿಕ್ ವೇರಿಯಂಟ್ ನಿಮಗೆ ಜೆಡ್ ಟು ಅಂತ ಬರುತ್ತೆ ಅದು ಸೆವೆಂಟೀನ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡಿಂದ ಶುರು ಆಗುತ್ತೆ ಟಾಪ್ ಈಗ ಈಗೇನು ರಿವ್ಯೂ ಮಾಡ್ತಾ ಇದೀವಿ ಈ ಕಾರ್ ಪ್ರೈಸ್ ಬಂತು ಟ್ವೆಂಟಿ ಸೆವೆನ್ ಲ್ಯಾಕ್ ಸಿಕ್ಸ್ಟಿ ಏಯ್ಟ್ ತೌಸಂಡ್ ಅಪ್ರಾಕ್ಸಿಮೇಟ್ಲಿ ಅಷ್ಟು ಬರುತ್ತೆ ಇದು ಬಂದು ಮ್ಯಾನ್ಯಲ್ ನಿಮಗೆ ಆಟೋಮೆಟಿಕ್ ಬೇಕಂದ್ರೆ ಇನ್ನೂ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗುತ್ತೆ ಬಟ್ ಆದರೂ ಫೋರ್ ಇಂಟು ಫೋರ್ ಪ್ರಾಪರ್ ಸೆವೆನ್ ಸೀಟರ್ ಇಷ್ಟು ಫೀಚರ್ಸು ಈ ಪ್ರೈಸ್ ರೇಂಜಿಗೆ ಕೊಡ್ತಾರೆ ನನಗೆ ವ್ಯಾಲ್ಯೂ ಫಾರ್ ಮನಿ ಅನ್ನಿಸ್ತು ಅಂಡ್ ನಾವು ಗೊತ್ತಾಗ ಕಾರ್ ಯಾವುದೇ ಇಲ್ಲಿ ಮೈಲೇಜ್ ಬಗ್ಗೆ ಫಸ್ಟ್ ಫೋಕಸ್ ಮಾಡ್ತೀವಿ ಸೊ ಇದು ಡೀಸೆಲ್ ಬಂದು ನಿಮಗೆ ಹೈವೇಸಲ್ಲೆಲ್ಲ ನಿಮ್ದಾಗ ಕ್ರೂಸ್ ಮಾಡ್ತೀನಿ ಏಯ್ಟಿ ನೈಂಟಿ ಹಂಡ್ರೆಡಲ್ಲಿ ಅಂದರೆ ಯು ಕ್ಯಾನ್ ಎಕ್ಸ್ಪೆಕ್ಟ್ ಎಬೋ ಫಿಫ್ಟೀನ್ ಬಿಲೋ ಏಯ್ಟೀನ್ ಆ್ಯಂಡ್ ಪೆಟ್ರೋಲ್ ಬಂದು ಮೈಲೇಜ್ ಸ್ವಲ್ಪ ಕಮ್ಮಿ ಇರುತ್ತೆ ಬಟ್ ಅಗೇನ್ ದ ಡಿಪೆಂಡ್ಸ್ ಆನ್ ಯುವರ್ ಡ್ರೈವ್ ಪೆಟ್ರೋಲ್ ಕಾರ್ಸ್ ಎಲ್ಲ ಹೆಂಗೆ ನೀವು ಹೆಂಗೆ ಡ್ರೈವ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇದು ಮೆಕ್ಯಾನಿಸಮ್ ಏನಿದೆ ಈ ಫೋರ್ ಇಂಟು ಫೋರ್ ಆಗಿರ್ಬೋದು ಅಂಡ್ ಡಿಫರೆನ್ಷಿಯಲ್ ಲಾಕ್ ಸಿಸ್ಟಮ್ಸ್ ಅದೆಲ್ಲ ಮಹೇಂದ್ರ ತಾರಿಂದಾನೆ ಬಂದಿರೋದು ಪಾರ್ಕಿಂಗ್ ಕ್ಯಾಮ್ರಾ ಇದೆ ಏನಕ್ಕೆ ಅಂದ್ರೆ ಈಗ ಆಫ್ ರೋಡಿಂಗ್ ಹೋಗಿದ್ರೆ ಅನ್ಕೊಳ್ಳಿ ಅವಾಗ ನಿಮ್ ಕಾರ್ ಮುಂದೆ ಏನಿದೆ ಅಂತ ನಿಮ್ಗೆ ಗೊತ್ತಾಗಲ್ಲ ಅವಾಗ ಆ ಟೈಮಲ್ಲಿ ಕಾಮರಾ ಆನ್ ಮಾಡ್ಕೊಬಹುದು ಮಹೇಂದ್ರ ಟ್ವಿನ್ ಪೀಕ್ ಲೋಗೋ ವಿಚ್ ಇಸ್ ಲುಕಿಂಗ್ ಸೋ ಬ್ಯೂಟಿಫುಲ್ ಫಾರ್ ದಿಸ್ ಕಾರ್ ಬಟ್ ಕಾಸ್ಟ್ ಕಟಿಂಗ್ ಮಾಡಿರೋದು ಎಲ್ಲಿ ಅಂದ್ರೆ ಮಹಿಂದ್ರದವರು ಇಷ್ಟು ಹೆವಿ ಹುಡ್ ಕೊಟ್ಟ ಹೈಡ್ರಾಲಿಕ್ ಸ್ಟೈಟ್ಸ್ ಕೊಟ್ಟಿಲ್ಲ ಸ್ವಲ್ಪ ಬೇಜಾರಾಗುತ್ತೆ ಸೊ ನೆಕ್ಸ್ಟ್ ಅಪ್ಡೇಟ್ ಅಲ್ಲಿ ಮೋಸ್ಟ್ಲಿ ಚಿಕ್ಕ ಒಡೆ ಇದೆ ಆ್ಯಂಡ್ ಆಲ್ಸೋ ಫೈವ್ ಸ್ಟಾರ್ ರೇಟೆಡ್ ಕಾರ್ ಇದು ಸೊ ಸ್ಕಾರ್ಪಿಯೋ ಏನು ಬಂದು ಪ್ರಾಪರ್ ಸೆವೆನ್ ಸೀಟರ್ ಕಾರ್ ನನಗೆ ಫೈವ್ ಸೀಟರ್ ಅನ್ನೋ ಆಪ್ಷನೇ ಇಲ್ಲ ಅದಾಗಿದ್ದರಿಂದ ನನ್ನ ಮೈಂಡಲ್ಲಿ ಕ್ವಶನ್ ಇತ್ತು ಹಿಂದ್ಗಡೆ ಇಬ್ರು ಆರಾಮಾಗಿ ಕೂತ್ಕೋಬೋದ ಅಂತ ಚೆಕ್ ಮಾಡೋಣ ಬನ್ನಿ ಸೊ ಈ ಸೀಟ್ನ ನೀವು ರಿಕ್ಲೈನ್ ಮಾಡಬೇಕಂದ್ರೆ ಇಲ್ಲೊಂದು ಲೀವರ್ ಕೊಟ್ಟಿದ್ದಾರೆ ಫುಲ್ ಮಾಡಿದ ತಕ್ಷಣ ಈಸಿಯಾಗಿ ರಿಕ್ಲೈನ್ ಆಗುತ್ತೆ ನೋ ಪ್ರಾಬ್ಲಮ್ ಇನ್ ದಟ್ ಈಗ ಹಿಂದ್ಗಡೆ ಹತ್ಬೇಕಾದ್ರೆ ಸೊ ಈ ಒಂದು ಮಹೇಂದ್ರ ಸ್ಕಾರ್ಪಿಯೋ ಎನ್ ಬಗ್ಗೆ ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ ಬೇಕು ಅನ್ನೋಂಗಿದ್ರೆ ಇಂಡಿಯಾ ಗ್ಯಾರೇಜ್ ಮಹೇಂದ್ರ ಮೈಸೂರು ಡೀಲರ್ಶಿಪ್ ಅವ್ರ ಕಾಂಟ್ಯಾಕ್ಟ್ ನಂಬರ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಚೆಕ್ ಮಾಡೋದನ್ನು ಮರಿಬೇಡಿ ಸೊ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಕಾಲ್ ಮಾಡಿದ್ರೆ ನಿಮಗೆ ಪ್ರೈಸಿಂಗ್ ಆಗಿರ್ಬೋದು ವೇಟಿಂಗ್ ಪೀರಿಯಡ್ ಆ್ಯಂಡ್ ಫೀಚರ್ಸ್ ಏನೋ ಡೌಟ್ ಇದೆ ಕ್ಲಾರಿಫೈ ಮಾಡ್ತಾರೆ ಸೊ ವೀಲ್ಸ್ ಬಂದು ಡಿಯೋಲ್ ಟೋನ್ ಡೈಮಂಡ್ ಕಟ್ ಆ್ಯಂಡ್ ಸೈಜ್ ನೋಡಿದ್ರೆ ನಿಮಗೆ ಟೂ ಫಿಫ್ಟಿ ಫೈವ್ ಬಾರ್ ಸಿಕ್ಸ್ಟಿ ಆರ್ ಏಯ್ಟೀನ್ ಇದೆ ಆ್ಯಂಡ್ ಬ್ರೇಕಿಂಗ್ ಇಸ್ ಎ ಟಾಪ್ ನಾಚ್ ಅದ್ರ ಬಗ್ಗೆ ಮಾತಾಡಂಗಿಲ್ಲ ಹಿಂದ್ಗಡೆ ಸ್ಪೇಸ್ ಬಂದು ಅಡಲ್ಟ್ಸಿಗೆ ಯೂಸ್ ಮಾಡೋದು ಸ್ವಲ್ಪ ಕಷ್ಟ ಇದೆ ಯಾಕಂದರೆ ನೀರು ರೂಮ್ ಕಮ್ಮಿ ಇದೆ ಏನು ಸೊಲ್ಯೂಷನ್ ಅಂದರೆ ಅದಕ್ಕೆ ಈ ಮಿಡಲ್ ರೋ ಸೀಟ್ಸ್ ಏನಿದೆ ಇದು ಮೂವೇಬಲ್ ಮಾಡಬೇಕಿತ್ತು ಇದನ್ನ ಸ್ವಲ್ಪ ಫ್ರಂಟ್ ಪುಷ್ ಮಾಡಿದ್ರೆ ಹಿಂದ್ಗಡೆ ಕೂತ್ಕೊಳ್ಳೋ ಕಂಫರ್ಟ್ ಆಗಿರೋದು ಆ್ಯಂಡ್ ಹಿಂದ್ಗಡೆ ಕೂತ್ಕೊಳ್ಳೋರಿಗೆ ಎ ಸಿ ವೆಂಟ್ಸ್ ಇಲ್ಲ ಸೊ ಅಡಲ್ಟ್ಸ್ ಕೂತ್ಕೊಂಡು ಲಾಂಗ್ ಜರ್ನಿ ಮಾಡೋಕೆ ಕಷ್ಟ ಇದೆ ಬೆಟರ್ ಫ್ಯಾಮಿಲಿ ಜೊತೆ ಹೋಗ್ತಾ ಇದ್ದೀರಾ ಅಂದರೆ ಮಕ್ಳಿಗೆ ಅಂತ ರಿಸರ್ವ್ ಮಾಡಿ ಬಿಟ್ಬಿಡಿ ಸೀಟ್ಸ್ನ ದೇ ವಿಲ್ ಬಿ ಕಂಫರ್ಟೇಬಲ್ ಹಿಯರ್ ನೋ ಇಶ್ಯೂಸ್ ಫಾರ್ ದೆಮ್ ಈ ಥರ ಡೋರ್ ಓಪನ್ ಆಗೋದು ಸೆಗ್ಮೆಂಟಲ್ಲಿ ಇದು ಒಂದೇ ಅನಿಸುತ್ತೆ ಆ್ಯಂಡ್ ಹಿಂದ್ಗಡೆ ಥರ್ಡ್ ರೋ ಸ್ಪೇಸ್ ಇದೆ ಸೊ ಇದು ಬಂದು ರಿಕ್ಲೈನ್ ಮಾಡ್ಬೋದು ಈ ಲಿವರ್ ಇದೆಯಲ್ಲ ಇದನ್ನು ಪುಷ್ ಮಾಡಿದ್ರೆ ಇಷ್ಟು ಬೂಟ್ ಸ್ಪೇಸ್ ಸಿಗುತ್ತೆ ಬಟ್ ಏನಂದರೆ ಇದು ನೀವು ತೆಗಿಯೋಕ್ಕಾಗಲ್ಲ ಕಂಪ್ಲೀಟಾಗಿ ರಿಮೂವ್ ಮಾಡಿ ಮನೇಲಿ ಹೇಳೋಕ್ಕಾಗಲ್ಲ ಫಿಕ್ಸ್ಡ್ ಇದು ಸೊ ಏನೇ ಲಗೇಜ್ ಹಾಕಬೇಕಂದ್ರೆ ಇಲ್ಲಿ ಕೆಳಗಡೆ ಸ್ವಲ್ಪ ಸ್ಪೇಸ್ ಇದೆ ಮೇಲ್ಗಡೆ ಇದೆ ಬೂಟ್ ಸ್ಪೇಸ್ ಓಕೆ ಗುಡ್ ಕ್ವಾಲಿಟಿ ಆಫ್ ಇಂಟೀರಿಯರ್ಸ್ ಹೆಂಗಿದೆ ಅಂತ ಕೇಳಿದ್ರೆ ನೀವೇನು ನೋಡ್ತಾ ಇದ್ದೀರಾ ಆಲ್ ಲೆದರ್ ಐಟ್ ಸೀಟ್ಸ್ ಕೊಟ್ಟಿದ್ದಾರೆ ಆ್ಯಂಡ್ ಕಂಪ್ಲೀಟ್ ಬ್ರೌನ್ ವಿತ್ ಬ್ಲ್ಯಾಕ್ ಕಲರ್ ಕಾಂಬಿನೇಷನ್ ಫಾರ್ಚುನರ್ಗಿಂತ ಜಾಸ್ತಿ ಫೀಚರ್ಸ್ ಇದೆ ಈ ಕಾರಲ್ಲಿ ಫಸ್ಟ್ ಬಂದು ಎಲೆಕ್ಟ್ರಾನಿಕಲಿ ಅಡ್ಜಸ್ಟಬಲ್ ಸೀಟ್ಸ್ ಕೊಟ್ಟಿದ್ದಾರೆ ಆ್ಯಂಡ್ ಕಂಪ್ಲೀಟ್ ಲೆದರ್ ಐಟ್ ಸೀಟ್ಸ್ ಆಗಲೇ ಇದೆ ಸ್ಟೇರಿಂಗ್ ವೀಲಲ್ಲಿ ಬಂದು ಕಂಪ್ಲೀಟ್ ಲೆದರ್ ರ್ಯಾಪ್ ಆಗಿದೆ ಆ್ಯಂಡ್ ಕ್ರೂಸ್ ಕಂಟ್ರೋಲ್ ಇದೆ ಲೆಫ್ಟ್ ಸೈಡಲ್ಲಿ ಆಡಿಯೋ ಕಂಟ್ರೋಲ್ಸ್ ಕೊಟ್ಟಿದ್ದಾರೆ ಆಟೋಮೆಟಿಕ್ ಹೆಡ್ಲ್ಯಾಂಪ್ ಆಟೋಮೆಟಿಕ್ ವೈಪರ್ಸ್ ಇಲ್ಲಿ ಸೆಂಟರ್ ಅಲ್ಲಿ ನೋಡ್ತಿರ್ಬೋದು ನೀವು ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನಾನು ಇಲ್ಲಿಂದಾನೇ ಬ್ರೌಸ್ ಮಾಡ್ಬೋದು ಏನೇನು ಬೇಕು ಅಂತ ಪುಷ್ ಟಚ್ ಸ್ಟಾಪ್ ಬಟನ್ ಹೆಡ್ ಲೈಟ್ ಲೆವೆಲರ್ ಜರ್ನಿ ಮಾಡಿದ್ವಲ್ಲ ಶೋರೂಮ್ ಇಂದ ಇಲ್ಲಿಗೆ ಸೋನಿ ಸೌಂಡ್ ಸಿಸ್ಟಮ್ ಇದೆ ಸರೌಂಡ್ ಸೌಂಡ್ ಅಂತ ಕರೀತಾರೆ ಮಹಿಂದ್ರದವರು ಅಷ್ಟು ಎಫೆಕ್ಟಿವ್ ಆಗಿದೆ ಅಂಡ್ ಕ್ಲಿಯರಿಟಿ ಈಸ್ ಟಾಪ್ ನಾಚ್ ಸೊ ಅವಾಗ್ಲೇ ಹೇಳಿದೆ ಈ ಕಾರಲ್ಲಿ ಪ್ಯಾನೋರಾಮಿಕ್ ಸನ್ ರೂಫ್ ಬರಲ್ಲ ನಾರ್ಮಲ್ ಸನ್ ರೂಫ್ ಇರೋದು ಸೊ ಯಾರಿಗೆಲ್ಲ ಪ್ಯಾನಮಿಕ್ಸ್ ರೂಫೇ ಬೇಕು ಅಂತಿದ್ದೀರಾ ಅವರು ಎಕ್ಸ್ ವಿ ಸೆವೆನ್ ಡಬಲ್ ಹೋಗ್ಬೋದು ಸೊ ಸೆಂಟರ್ ಕನ್ಸೋಲಲ್ಲಿ ಏನು ನೋಡ್ತಾ ಇದ್ದೀರಾ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬಂದು ಸ್ವಲ್ಪ ಚಿಕ್ತಾಯಿತು ನೈನ್ ಇಂಚಸ್ ಕೊಟ್ಟಿದ್ದಾರೆ ಬಟ್ ಓಕೆ ನೆಕ್ಸ್ಟ್ ಅಪ್ಗ್ರೇಡಲ್ಲಿ ಗ್ಯಾರಂಟಿ ಮಹೇಂದ್ರ ಅವರು ದೊಡ್ಡದು ಕೊಡ್ತಾರೆ ಅಂದ್ಕೊಂಡಿದ್ದೀನಿ ಆ್ಯಂಡ್ ಇಲ್ಲಿ ಡುವಲ್ ಜೋಮ್ ಕ್ಲೈಮೇಟ್ ಕಂಟ್ರೋಲ್ ಇದೆ ಇಲ್ಲಿ ಸೆಂಟರಲ್ಲಿ ಅಬ್ಸರ್ವ್ ಮಾಡಿದ್ರೆ ಸೋನಿದು ಸ್ಪೀಕರ್ಸ್ ಇದೆ ಸೊ ಸೌಂಡ್ ಕ್ವಾಲಿಟಿ ಹೇಳಿದ್ನಲ್ಲ ಅವಾಗಲೇ ಟಾಪ್ ನಾಚ್ ನೀವು ಕೇಳ್ತೀರಿ ಎದು ಬರೋಕ್ಕೆ ಮನಸ್ಸೇ ಬರೋಲ್ಲ ಆ್ಯಂಡ್ ಫೋರ್ ಇಂಟು ಫೋರ್ ಲಿವರ್ ಬಂದು ಇಲ್ಲಿದೆ ನೋಡಿ ಇಲ್ಲಿ ಸೊ ಫೋರ್ ವೀಲ್ ಲೋ ಫೋರ್ ವೀಲ್ ಹೈ ಆ್ಯಂಡ್ ಇದು ಟೆರೈನ್ ಮೋಡ್ಸ್ ನಾಲ್ಕು ಟೆರೈನ್ ಮೋಡ್ಸ್ ಕೊಟ್ಟಿದ್ದಾರೆ ಒಂದು ಕಪ್ ಹೋಲ್ಡರ್ ಇದೆ ಸೆಂಟರ್ ಆಮ್ರೆಸ್ಟ್ ಫಿಸಿಕಲ್ ಹ್ಯಾಂಡ್ ಬ್ರೇಕ್ ಈ ಕಾರಲ್ಲಿ ಫೀಚರ್ಸ್ ಗುಡ್ ಆ್ಯಂಡ್ ಏನೇ ನೆಸೆಸಿಟಿ ಆಗಿರಬೇಕು ಅದನ್ನು ಕೊಟ್ಟಿದ್ದಾರೆ ಸೊ ರೇರ್ ಪ್ರೊಫೈಲ್ ನೋಡಿದ್ರೆ ಸ್ವಲ್ಪ ಜನ ಈ ಟೈಲ್ ಲ್ಯಾಂಪ್ ನೋಡ್ತಾರೆ ವ್ಯಾಗನ್ ಹರ್ ಥರ ಕಾಣಿಸುತ್ತೆ ಅಂತಾರೆ ಆ ಥರ ಏನು ಕಾಣಿಸಲ್ಲ ಎಲ್ ಇ ಡಿ ಲ್ಯಾಂಪ್ಸ್ ಇದೆ ಪ್ರಾಪರ್ ಸ್ಪಾಯ್ಲರ್ ಕೊಟ್ಟಿದ್ದಾರೆ ವೈಪ ವಿತ್ ವಾಷರ್ ಬ್ರೇಕ್ ಲ್ಯಾಂಪ್ ಮೇಲ್ಗಡೆ ಶಾರ್ಪ್ ಫಿನ್ ಅಂತ ಇದೆ ಕ್ರೋಮ್ ಫಿನಿಶ್ ಯೂಸ್ ಮಾಡಿದ್ದಾರೆ ಆ್ಯಂಡ್ ಮಹೇಂದ್ರ ಟ್ವಿನ್ ಪಿಕ್ ಲೋಗೋ ಒಂದು ಕ್ಯಾಮ್ರಾ ಇದೆ ರೇರ್ ಪ್ರೊಫೈಲಿಂದ ಪ್ರೀಟಿ ಡಿಸೆಂಟ್ ಸೊ ಫೈನಲ್ ಕನ್ಕ್ಲೂಷನ್ ಅಬೌಟ್ ಮಹಿಂದ್ರಾ ಸ್ಕಾರ್ಪಿಯೋ ಎನ್ ಟ್ವೆಂಟಿ ಫೈವ್ ಲ್ಯಾಕ್ಸ್ ಅಥವಾ ತರ್ಟಿ ಲ್ಯಾಕ್ಸ್ ಕೊಟ್ಬಿಟ್ಟು ಕಾರ್ ನೀವು ತಗೋಬೇಕಂತ ಕೇಳಿದ್ರೆ ಅದು ಆನ್ಸರ್ ವುಡ್ ಬಿ ಎಸ್ ಯಾಕಂದ್ರೆ ಪ್ರಾಕ್ಟಿಕಲ್ ಥಿಂಗ್ಸ್ ಜಾಸ್ತಿ ಇದೆ ಒಂದು ಬಾಡಿ ಆನ್ ಫ್ರೇಮ್ ಎಸ್ ಯು ವಿ ಮತ್ತು ಫೋರ್ ಇಂಟು ಫೋರ್ ಇದೆ ಒಳಗಡೆ ಫೀಚರ್ಸ್ ಜಾಸ್ತಿ ಇದೆ ಇದು ಬಂದು ಆಫ್ ರೋಡಿಂಗು ಮಾಡುತ್ತೆ ಪ್ಲಸ್ ಸೆವೆನ್ ಸೀಟರ್ ಕಾರಿದು ಏಳು ಜನ ಕ್ಯಾರಿ ಮಾಡುತ್ತೆ ಸೊ ನನಗೆ ತುಂಬ ಇಷ್ಟ ಆಗಿದೆ ಕಾರಲ್ಲಿ ಇಂಜಿನ್ ಬಟ್ಟರ್ ಸ್ಮೂತಾಗಿದೆ ಡೀಸೆಲ್ ಅಂತ ಅನ್ಸೋದೇ ಇಲ್ಲ ನಿಮಗೆ ಅಷ್ಟು ರಿಫೈನ್ಮೆಂಟ್ ಸಿಗುತ್ತೆ ಆ್ಯಂಡ್ ಓವರ್ ದ ರೋಡ್ಸ್ ನೀವು ಬ್ಯಾಡ್ ರೋಡ್ಸ್ ಮೇಲೆಲ್ಲ ಡ್ರೈವ್ ಮಾಡಬೇಕಾರೆ ಇಲ್ಲ ಹಿಲ್ಲಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲ ಡ್ರೈವ್ ಮಾಡಬೇಕಾರೆ ಇನ್ಸ್ಟಂಟ್ ಪಿಕಪ್ ಸಿಗುತ್ತೆ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ತ್ರೀ ಬಿ ಎಚ್ ಪಿ ಇದೆ ಅದ್ರ ಬಗ್ಗೆ ಮಾತಾಡಂಗೇ ಇಲ್ಲ ನನಗೆ ಡೀಸೆಲ್ ಇಲ್ಲ ಜಾಸ್ತಿ ತೆಗಿಯಲ್ಲ ಮನೇಲಿ ನಿಂತಿರ್ತೀನಿ ಅವಾಗವಾಗ ತೆಗಿತೀನಿ ಏನಾಗಿದ್ರೆ ಪೆಟ್ರೋಲ್ ಇದೆ ಎಮ್ಸ್ಟಾಲಿನ್ ಟೂ ಹಂಡ್ರೆಡ್ ಬಿ ಎಚ್ ಪಿ ಸಿಗುತ್ತೆ ಫಾರ್ ಫಾರ್ ಬೆಟರ್ ಫ್ರಮ್ ಎನಿ ಅದರ್ ಬ್ರ್ಯಾಂಡೆಡ್ ಇಂಜಿನ್ಸ್ ಸೊ ಈ ಕಾರಲ್ಲಿ ಒಂದೇನಂದರೆ ತೊಗೋಬೇಕಾರೆ ವೇರಿಯೆಂಟ್ಸ್ನ ಕರೆಕ್ಟಾಗಿ ಚೂಸ್ ಮಾಡಿ ತೀರಾ ಬೇಸಿಕ್ ತೊಗೊಳಕ್ಕೆ ಹೋಗ್ಬೇಡಿ ಯಾಕಂದರೆ ಅದರಲ್ಲಿ ಜಾಸ್ತಿ ಫೀಚರ್ಸ್ ಬರಲ್ಲ ಸೊ ನನ್ನ ಸಜೆಷನ್ ಏನಂದರೆ ಝೆಡ್ ಸಿಕ್ಸ್ ಆ್ಯಂಡ್ ಎಬೋ ಸೊ ಜೆಡ್ ಸಿಕ್ಸ್ ಈಗ ಹೊಸ ವೇರಿಯೆಂಟ್ ಬಂದಿದೆ ಸೆಲೆಕ್ಟ್ ಅಂತ ಸೊ ಒಂದು ಸತಿ ನೋಡಿ ಇಂಡಿಯಾ ಗ್ಯಾರೇಜೋರ್ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೀನಿ ಸೊ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಇನ್ನೂ ಸ್ವಲ್ಪ ಜಾಸ್ತಿ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋ ಸಿಗೋಣ ಓಕೆ ಗೈಸ್ ಬಾಯ್